ಹಲೋ, ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಬನ್ನಿ, ಇವತ್ತು ನನ್ನ ಹತ್ರ ಇರೋ ಸೀರೆ ಕಲೆಕ್ಷನ್ಸ್ನೆಲ್ಲ ನಿಮಗೆ ತೋರಿಸೋಣ ಅಂತ ಅಂದ್ಬಿಟ್ಟು ಡಿಸೈಡ್ ಮಾಡಿಕೊಂಡು ಎಲ್ಲ ಹರಡ್ಕೊಂಡು ಕೂತಿದ್ದೀನಿ. ಬನ್ನಿ ನನ್ನ ಜೊತೆ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ಈ ಸೀರೆ ತೋರಿಸ್ತಾ ಇದ್ದೀನಿ. ಇದು ನೋಡೋಕ್ಕೆ ಎಷ್ಟು ರಿಚ್ಚಾಗಿದೆ ಅಲ್ವಾ, ರಿಚ್ಚಾಗಿ ಕಾಣಿಸ್ತಾ ಇದೆ. ಆದರೆ ಬೆಲೆ ತುಂಬಾ ಕಡಿಮೆ ಇದು ನೋಡಿ. ಹಾಕೊಂಡ್ರೆ ಈ ತರ ಕಾಣುತ್ತೆ ಇದು ನೋಡಿ. ತುಂಬಾ ರಿಚ್ ಲುಕ್ ಕೊಡುತ್ತೆ ಇದು ನೋಡಿ, ತುಂಬಾ ರಿಚ್ ಲುಕ್ ಕೊಡುತ್ತೆ ಇದು. ಇದ್ರ ಬೆಲೆನು ಏನು ಜಾಸ್ತಿ ಇಲ್ಲ, 2500 ಅಷ್ಟೇನೆ. ಇದನ್ನ ನಾನು ಗಾಂಧಿ ಬಜಾರಲ್ಲಿರೋ ರೂಪ್ ಸಂಗಮ್ ಅಂತ ಒಂದು ಅಂಗಡಿ ಇದೆಯಲ್ಲ ಗಾಂಧಿ ಬಜಾರ್ನಲ್ಲಿ, ಅಲ್ಲಿ ಸುಮಾರು ಒಂದು 3 ವರ್ಷದ ಹಿಂದೆ ತಗೊಂಡಿದ್ದು. ತುಂಬ ಚೆನ್ನಾಗಿದೆ, ತುಂಬ ರಿಚ್ ಲುಕ್ ಕೊಡುತ್ತೆ. ಸೆಕೆಂಡ್ ಒನ್ ಈ ಸೀರೆ ನೋಡಿ, ಎಷ್ಟು ರಿಚ್ಚಾಗಿದೆ. ಇದು ಪ್ರೈಸ್ ನೀವೇನಾದರೂ ಗೆಸ್ ಮಾಡ್ತೀರಾ? ತುಂಬ ಕಡಿಮೆ ರೀ, ಇದು 1500. ಇದು KML ಶಾಪಿಂಗ್ ಮಾಲ್ ಅಂತಿದೆಯಲ್ಲ, ಇದರಲ್ಲಿ ಜಯನಗರದ ಹತ್ರ, ಅಲ್ಲಿ ತಗೊಂಡಿದ್ದು. ತುಂಬ ಚೆನ್ನಾಗಿದೆ ಇದು ಮಾತ್ರ. ಇದು ತೊಗೊಂಡು 5 ಇಯರ್ಸ್ ಆಯಿತು. ನನಗೆ ತುಂಬ ಬಾರ್ಬಾರವಾಗಿರೋ ಸೀರೆ, ತುಂಬ ಜಾಸ್ತಿ ಕಾಸ್ಟ್ಲಿ ಸೀರೆಗಳೆಲ್ಲ ತೊಗೊಳಕ್ಕೆ ಇಷ್ಟನೂ ಇಲ್ಲ, ನಮ್ಮ ಕೈಲಿ ಆಗೋದು ಇಲ್ಲ ಅನ್ನಿ. ಆದರೆ ಈ ಥರ ಸೀರೆನೇ ಸಾಕ್ರಿ, ನಾವು ಜಾಸ್ತಿ ದುಡ್ಡು ಕೊಟ್ಬಿಟ್ಟು ಒಳ್ಳೆ ಕ್ವಾಲಿಟಿ ಅಂತ ತೊಗೊಂಡು ಅದು ಒಂದ್ಸರಿ ಉಟ್ಟಮೇಲೆ ಅಯ್ಯೋ ಅದೊಂದ್ಸರಿ ನಾನು ಅಲ್ಲಿ ಉಟ್ಟಿದ್ದೀನಿ ಅಂತಂದ್ಬಿಟ್ಟು ಪುನಃ ಉಡೋಕ್ಕೆ ಆಗಲ್ಲ, ಹಾಗೆ ಇಡಬೇಕು. ಕಡಿಮೆ ಆದರೂ ಪರವಾಗಿಲ್ಲ, ಒಂದು ರಿಚ್ ಲುಕ್ ಕೊಡೋವಂಥ ಒಳ್ಳೆ ಸೀರೆಗಳು ತೊಗೊಂಡ್ರೆ ನಾವು ಒಂದು ಸ್ವಲ್ಪ ದಿವಸ ಉಟ್ಬಿಟ್ಟು ಬೇರೆದಕ್ಕೆ ನಾವು ಶಿಫ್ಟ್ ಆಗ್ಬೋದು ಹೊಸ ಸೀರೆ ತೊಗೊಳಕ್ಕೆ. ಆ ಥರ ಮೆಂಟಾಲಿಟಿ ನಂದು. ಒಬ್ಬೊಬ್ರದ್ದು ಒಂದೊಂದು ಥರ ಮೆಂಟಾಲಿಟಿ ಇರುತ್ತೆ, ನನ್ನ ಮೆಂಟಾಲಿಟಿ ಆ ಥರ ನೋಡಿ. ಇದು 1500 ರುಪೀಸ್ KML ಶಾಪಿಂಗ್ ಮಾಲಲ್ಲಿ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ, ಲೆಂತು ಅಷ್ಟೇ ಚೆನ್ನಾಗಿದೆ, ಸೆರಗು ಅಷ್ಟೇ, ತುಂಬಾ ಚೆನ್ನಾಗಿದೆ. ಮದುವೆಗಳಿಗೆಲ್ಲ ಉಟ್ಕೊಂಡು ಹೋಗೋಕೆ ತುಂಬ ಚೆನ್ನಾಗಿದೆ, ಲೈಟ್ ವೈಟ್ ಕೂಡ. ಈ ಸೀರೆ ತೊಗೊಂಡು ಸುಮಾರು 25 ವರ್ಷ ಆಯಿತು. ಅಣ್ಣನ ಮದುವೆಯಲ್ಲಿ ತೊಗೊಂಡಿರೋದು. ಮಲ್ಲೇಶ್ವರಂಲ್ಲಿ ಒಂದು ಕಾರ್ನರಲ್ಲೇ ಒಂದು ಅಂಗಡಿ ಇದೆ 8th ಕ್ರಾಸಲ್ಲಿ, ಅದು ಹೆಸರು ಮರ್ತೋಗಿದೆ ನೋಡಿ. 20-25 ವರ್ಷ ಆಯಿತು. ಆವಾಗ ಇದ್ರ ಬೆಲೆ ಬರೀ 3,500 ರೂಪಾಯಿ ರೀ, ಬರೀ 3,500 ರೂಪಾಯಿ ನೋಡಿ. ಎಷ್ಟು ಚೆನ್ನಾಗಿದೆ, ಎಷ್ಟು ಲೆಂತು ಮತ್ತು ಪ್ಲೀಟ್ಸ್ಗೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಉಟ್ಕೊಂಡಾಗಂತೂ ಸಖತ್ ರಿಚ್ ಲುಕ್ ಕೊಡುತ್ತೆ ನೋಡಿ. ಲೆಂತ್ ನೋಡಿ, ಎಷ್ಟು ಚೆನ್ನಾಗಿದೆ ಲೆಂತು, ತುಂಬ ಚೆನ್ನಾಗಿದೆ ಈ ಸೀರೆ. ನಂಗೆ ತುಂಬ ಇಷ್ಟ ನೋಡಿ. ಮಲ್ಲೇಶ್ವರಂ 8th ಕ್ರಾಸಲ್ಲಿ ಕಾರ್ನರಲ್ಲಿ ಒಂದು ಅಂಗಡಿ ಇದೆ, ಅಲ್ಲಿ ತೊಗೊಂಡಿದ್ದು. ಅವಾಗ ಬರೀ 3,500 ರೂಪಾಯಿ, ಇವಾಗೆಲ್ಲ ಜಾಸ್ತಿ ಅನ್ಕೋತೀನಿ ಇವಾಗ ಇದ್ರ ಬೆಲೆ ಎಲ್ಲ. ತುಂಬ ಚೆನ್ನಾಗಿದೆ ನೋಡಿ, ಸೆರಗೆಲ್ಲ ತುಂಬ ಒಳ್ಳೆ ರಿಚ್ ಲುಕ್ಕು. ಇದೆಲ್ಲ ಅವಾಗ ಹಳೆ ಕಾಲದಲ್ಲಿ ಮಮತಾಜ್ ಅವರೆಲ್ಲ ಹಿಂದಿ ಫಿಲಮಲ್ಲಿ ಮಮತಾಜ್ ಅವರೆಲ್ಲ ಉಟ್ಕೋತಿದ್ರು ನೋಡಿ, ಆ ಥರ ಫ್ರಿಲ್ ಟೈಪ್ ಸ್ಯಾರಿ. ಇದು ತೊಗೊಂಡು 15 ವರ್ಷ ಆಯಿತು ರೀ, 15 ವರ್ಷ ಹಿಂದೆನೇ ಇದು 5,000 ರುಪೀಸ್ ಇತ್ತು. ನನ್ನ ಮಗಳಿಗೆ ಅಂತ ತೊಗೊಂಡಿದ್ದು, ಕಾಲೇಜಲ್ಲಿ ಒಂದು ಫಂಕ್ಷನ್ ಇತ್ತು, ಅವಾಗ ವೇರ್ ಮಾಡೋಕ್ಕೆ ಅಂತ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ ಇದು ಯಂಗ್ಸ್ಟರ್ಸ್ಗೆ, ನಮಗಲ್ಲ, ಯಂಗ್ಸ್ಟರ್ಸ್ ಉಟ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಇಷ್ಟೋ ತನಕ ಎಲ್ಲ ಟ್ರೆಡಿಷನಲ್ ಆಗಿರೋ ಸೀರೆ ತೋರಿಸಿದೆ ಅಲ್ವಾ. ಇನ್ನು ಮಿಕ್ಕಿದ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ತುಂಬ ಲೆಂತಿ ಆಗುತ್ತೆ, ಅದಕ್ಕೆ ಸ್ವಲ್ಪ ಫ್ಯಾನ್ಸಿ ಸೀರೆಗಳು ತೋರಿಸೋಣ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇದೆಲ್ಲ ಈಗಿನ ಜನ್ರೇಷನ್ನವ್ರಿಗೆ ಚೆನ್ನಾಗಿರುತ್ತೆ, ಕಾಲೇಜ್ ಫಂಕ್ಷನ್ಸ್ಗೆ, ಪಾರ್ಟಿಗಳಿಗೆ ಎಲ್ಲ ಸೀರೆ ಉಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ. ಫುಲ್ ನಾನು ವೇರ್ ಮಾಡೇ ತೋರಿಸ್ಬಿಡ್ತೀನಿ, ಬೇಗ ವೇರ್ ಮಾಡಿ ತೋರಿಸ್ತೀನಿ. ತೊಗೊಂಡಿದ್ದಷ್ಟೇ, ನನ್ನ ಮಗಳು ಕಾಲೇಜ್ ಫಂಕ್ಷನಲ್ಲಿ ಉಟ್ಕೊಂಡಿದ್ದು, ಆಮೇಲೆ ಅವ್ಳ ಫ್ರೆಂಡ್ದು ಒಂದು ಮದುವೆಗೆ ಉಟ್ಕೊಂಡಿದ್ಲು ಅಷ್ಟೇ, ಹಾಗೆ ಇಟ್ಟಿದ್ದೀನಿ. ಅವಳು ಜಾಸ್ತಿ ಈಗಿನ ಜನ್ರೇಷನ್ನವ್ರು ತುಂಬ ಇಷ್ಟಪಡ್ತಿರ್ಲಿಲ್ಲ ಸೀರೆಗಳೆಲ್ಲ ಉಡೋಕ್ಕೆ, ಆದರೆ ಈಗೀಗ ಅದು ಟ್ರೆಂಡ್ ಆಗ್ತಾಯಿದೆ, ತುಂಬ ಟ್ರೆಂಡ್ ಆಗ್ತಾಯಿದೆ. ಜ್ಯುಲ್ರಿ ಹಾಕ್ಕೊಂಡು ಸಿಂಪಲ್ಲಾಗಿರೋ ಒಂದು ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡು ಈ ಥರ ಫ್ಯಾನ್ಸಿ ಸೀರೆಗಳು ಅಥವಾ ಕಾಟನ್ ಸೀರೆಗಳು ಉಟ್ಕೊಂಡ್ಬಿಟ್ರೆ ಲುಕ್ಕೇ ಚೇಂಜ್ ಆಗುತ್ತೆ ರೀ. ಈಗೀಗ ಪ್ರಿಫರ್ ಮಾಡ್ತಿದ್ದಾರೆ, ಯಂಗ್ಸ್ಟರ್ಸು ಕೂಡ ಪ್ರಿಫರ್ ಮಾಡ್ತಾ ಇದ್ದಾರೆ ನೋಡಿ. ಈ ಥರ ಬರುತ್ತೆ ಆಫ್ ಆ್ಯಂಡ್ ಆಫ್ ಸ್ಯಾರಿ ಥರ, ಇದು ಫುಲ್ಲು ಫ್ರಿಲ್ ಬರುತ್ತೆ ನೋಡಿ, ಇದು ಈ ಥರ ಫುಲ್ಲು ಫ್ರಿಲ್ ಬರುತ್ತೆ.
ಉಪಯೋಗಿಸ್ತಾ ಇದೆಯಾ ಇಲ್ಲ ಕಡಿಮೆ ಒಬ್ಬಳೆ ವಿಡಿಯೋ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಫ್ರೀ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ. ಫುಲ್ಲು ಲುಕ್ ತೋರಿಸ್ತೀನಿ ಅನ್ಸಿದಲ್ಲ. ಈ ಥರ ಕಾಣುತ್ತೆ ರೀ ಮತ್ತೆ ಕೆಳಗಡೆ ಲೀಡ್ಸ್ ಎಲ್ಲ ಈ ಥರ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಕ್ಲೀನಾಗಿ ಪಿನ್ ಮಾಡಿಕೊಂಡು ಅಥವಾ ಈ ಥರ ಎಲ್ಲ ಸಿಂಗಲ್ ಪ್ಲೀಟ್ಸಲ್ಲೂ ಕೂಡ ಹಾಕೋಬೋದು. ಪಿನ್ ಮಾಡ್ಕೊಂಡು ಹಾಕೊಂಡ್ರು ನೋಡಿ ಆಫ್ ಆ್ಯಂಡ್ ಆಫ್ ಸ್ಯಾರಿ ಥರ ತುಂಬ ಚೆನ್ನಾಗಿದೆ. ಇದು 5,000 rupees, 15 years ಬ್ಯಾಕು. ಓಲ್ಡ್ ಫ್ಯಾಷನ್ ಅಂತ ಅನ್ಕೋತೀವಿ, ಆದರೆ ಪುನಃ ಪುನಃ ಅದೇ ಬರ್ತಾ ಇದೆ, ಹಳೆಯದೆಲ್ಲ ಇವಾಗ ಪುನಃ ಬರ್ತಾ ಇದೆ. ನೋಡಿ ಚೆನ್ನಾಗಿದೆ, ಯಂಗ್ಸ್ಟರ್ಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಸೀರೆ ನಾನು ತಗೊಂಡಿದ್ದು ಕಮರ್ಷಿಯಲ್ ಸ್ಟ್ರೀಟಲ್ಲಿ ಸೋನಲ್ ಅಂತ ಇದೆ, ಸಫಿನಾ ಪ್ಲಾಜಾದಲ್ಲಿ ಮೇಲ್ಗಡೆ ಸೋನಲ್ ಅಂತಿದೆ. ಅಲ್ಲಿ ಹೋದರೆ ಒಳ್ಳೊಳ್ಳೆ ಕಲೆಕ್ಷನ್ ಸಿಗುತ್ತೆ ರೀ ನಿಜವಾಗ್ಲೂ. ಸ್ವಲ್ಪ ದುಡ್ಡು ಜಾಸ್ತಿ ಆದ್ರೂ ಒಂಥರ ಫ್ಯಾನ್ಸಿ ಸೀರೆಗಳಾಗಲಿ ಒಂಥರ ಬೇರೆ ಕಡೆ ಸಿಗೋದಿಲ್ಲ ಆ ಥರ ಸೀರೆಗಳು, ಆ ಥರದ್ದು ಸಿಕ್ಕುತ್ತೆ. ನೋಡಿ ಇದು ನೋಡಿ ತುಂಬ ಚೆನ್ನಾಗಿದೆ ಸೀರೆ. ನನ್ನ ಮಗಳು ರಿಸೆಪ್ಷನಲ್ಲಿ ಉಟ್ಟಿದ್ದೆ ನಾನು. ಇದ್ರ ಪ್ರೈಸ್ ಜಾಸ್ತಿನೇ, ಆದರೆ ಅದು ಏನೇನೋ ಅವರು ಎಕ್ಸ್ಪ್ಲೈನ್ ಮಾಡಿದ್ರು, ಇದೆಲ್ಲ ಹ್ಯಾಂಡ್ ಪೇಂಟು ಮತ್ತು ಅದು ಏನೇನೋ ಎಕ್ಸ್ಪ್ಲೈನ್ ಮಾಡಿದ್ರು. ಆದರೆ ನಂಗೆ ತುಂಬ ಕಲರ್ ಕಾಂಬಿನೇಷನ್ ಸೋಬರಾಗಿ ತುಂಬ ಇಷ್ಟ ಆಯಿತು. ನನಗೆ ದೊಡ್ಡ ದೊಡ್ಡದು ರೇಷ್ಮೆ ಸೀರೆಗಳೆಲ್ಲ ಉಟ್ಕೊಳ್ಳೋಕ್ಕೆ ಬಾರ್ ಬಾರವಾಗಿರೋದು ಜಾಸ್ತಿದು ಅವೆಲ್ಲ ಇಷ್ಟ ಆಗಲ್ಲ ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಇದು ಅರೌಂಡ್ 9,000 ಆರ್ ಸಮಥಿಂಗ್ ಇರಬೇಕು, 10 ಇರಬೇಕು ಅಂತ ಅಂದ್ಕೊಳ್ಳಿ. ಮಗಳು ರಿಸೆಪ್ಷನ್ಗೆ ಅಷ್ಟು ಕೊಟ್ಟು ತೊಗೊಳ್ಳೇಬೇಕಲ್ವಾ. ತೊಗೊಂಡಿದ್ದು ನೋಡಿ ಮಗಳು ಮದುವೆ ರಿಸೆಪ್ಷನಲ್ಲಿ ಉಟ್ಟಿದ್ದೆ. ಇದು ತುಂಬ ನನಗೆ ಲೈಟ್ ವೈಟು ಮತ್ತು ಎಲಿಗೆಂಟ್ ಲುಕ್ ಇರುತ್ತೆ, ಲೈಟ್ ವೈಟ್ ಕೂಡ. ಆಮೇಲೆ ಕಲ್ಲರ್ ನೋಡಿ, ಕಲ್ಲರ್ ಎಷ್ಟು ಸೋಬರಾಗಿದೆ, ಕಣ್ಣು ಗ್ರಾಚ ಥರ ಜಿಂಕ್ ಚಾಕ್ ಅನ್ನೋ ಥರ ಇಲ್ಲ, ಲೈಟ್ ಕಲ್ಲರ್ ನಂಗೆ ಇಷ್ಟ ಈ ಥರ ಲೈಟ್ ಕಲ್ಲರ್ಸು. ನೋಡಿ ಚೆನ್ನಾಗಿದೆ, ಚೆನ್ನಾಗಿದೆ ಅಲ್ವಾ, ನಿಮ್ಗೆ ಇಷ್ಟ ಆಯಿತಾ? ನೋಡಿ ಇದೆಲ್ಲ ಏನೇನೋ ವರ್ಕ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಅವರು, ನಾನು ಮರ್ತೋದೆ. ನೀವು ಅಲ್ಲೊಂದ್ಸರಿ ಹೋಗ್ಚೆ ಆ ಕಡೆ ಹೋದರೆ ಕಮರ್ಷಿಯಲ್ ಸ್ಟ್ರೀಟ್ ಕಡೆ ಸಫಿನಾ ಪ್ಲಾಜಾ ಅಂತಿದೆ, ಅಲ್ಲಿ ಮೇಲ್ಗಡೆ ಸೋನಲ್ ಅಂತ ಅಂಗಡಿ ಹೆಸರು, ಅಲ್ಲಿ ಹೋಗಿ ಚೆಕ್ ಮಾಡಿ. ತುಂಬ ಇದೆಲ್ಲ ಬಾರ್ಡ್ರು ನೋಡಿ ತುಂಬ ಚೆನ್ನಾಗಿದೆ. ಸೀರೆ ಕುಚ್ಚು ನೋಡಿದ್ದೀರಾ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ನಾನು ಹೇಳಿದ್ದೆ ಅವ್ರಿಗೆ. ಈ ಕುಚ್ಚು ಕುಚ್ಚು ಥ್ರೆಡ್ಡು ಆ ಥರದ್ದೆಲ್ಲ ಬೇಡ, ತುಂಬ ಸಿಂಪಲ್ಲಾಗಿ ಬೇಕು ಅಂತ. ಇದು ಅಷ್ಟೇ, ಕಮರ್ಷಿಯಲ್ ಸ್ಟ್ರೀಟಲ್ಲಿ ಮೈಸೂರು ಸಾರಿ ಉದ್ಯೋಗ ಅಂತ ಅಂಗಡಿ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಇದೆ. ಅಲ್ಲಿ ನೀವು ಕೇಳಿದ್ರೆ ನಾನು ಅವರು ಈ ಬೊಟಿಕ್ದು ಹೆಸರು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ. ಈಗ ಸದ್ಯಕ್ಕೆ ಬಾಯಿಗೆ ಬರ್ತಾ ಇಲ್ಲ. ತುಂಬ ರೀಸನಬಲ್ ಪ್ರೈಸ್ಗೆ ಬ್ಲೌಸ್ ಆಗಲಿ ಅಥವಾ ಈ ಥರ ಕುಚ್ಚುಗಳಾಗಲಿ ತುಂಬ ಇದಾಗಿ ಡಿಫ್ರೆಂಟಾಗಿರುತ್ತೆ ಅವ್ರದ್ದು ವರ್ಕೆಲ್ಲ. ನಂಗೆ ಭಾರಿ ಇಷ್ಟ ಆಯಿತು ನೋಡಿ. ನಮ್ಮ ಏಜ್ನವ್ರಿಗೆ ಕುಚ್ಚು ಕುಚ್ಚು ಮಣಿಮಣಿ ಅವೆಲ್ಲ ಇಷ್ಟ ಆಗೋದಿಲ್ಲ ಅಲ್ವಾ, ಅದಕ್ಕೆ ನಾನು ಅವ್ರಿಗೆ ಹೇಳಿದ್ದೆ ಸಜ್ಜಿ ಕೇಳ್ಕೊಂಡಿದ್ದೆ. ನಂಗೆ ಸಿಂಪಲಾಗಿ ಬೇಕು, ನಾನು ತೋರಿಸೇ ಇರಲಿಲ್ಲ ಡಿಸೈನ್ನ. ನಾನು ಎಕ್ಸ್ಪ್ಲೈನ್ ಮಾಡಿದ ರೀತಿಲೇ ಅವ್ರಿಗೆ ಅರ್ಥ ಆಯಿತು ನಂದು ಟೇಸ್ಟ್ ಏನು ಅಂತ. ಅದು ಮಾಡಿಕೊಟ್ಟಿದ್ದು ಇದಕ್ಕೆ 1,000 ಇಷ್ಟು ಮಾಡ್ಸೋಕ್ಕೆ 1,000 ಇರಬೇಕು ಅನಿಸುತ್ತೆ, ಒಂದೋ 1.5 ಇರಬೇಕು. ನಾನು ಮಾಡಿ ಸುಮಾರು 1 ಆಯಿತು, ಇವಾಗ ಪ್ರೈಸು ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ. ನಿಮಗೇನಾದರೂ ಬೇಕು ಅಂತಂದರೆ ನಾನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಅವ್ರದ್ದು ಬೊಟ್ಟಿಗೆ ಹೆಸರು ತಿಳಿಸ್ತೀನಿ. ಇದನ್ನು ತೊಗೊಂಡಿದ್ದು ನಾನು ಸೋನಲ್ಲಲ್ಲೇ, ಕಮರ್ಷಿಯಲ್ ಸ್ಟ್ರೀಟ್ ಸಫಿನಾ ಪ್ಲಾಜಾ ಸೋನಲ್ಲಿ ಇದೆಯಲ್ಲ ಅಲ್ಲಿ. ತುಂಬ ಚೆನ್ನಾಗಿದೆ ಅಲ್ವಾ ಇದು, ನನಗೆ ಇಷ್ಟ. ನಾನೆಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂತಿದ್ದೀನಿ. ನಿಮ್ಮ ಟೇಸ್ಟ್ ಯಾವುದು, ನಿಮ್ಮದು ನನ್ನ ಥರನೇ ಟೇಸ್ಟ್ ಇದ್ದರೆ ನಿಮಗೂ ಇಷ್ಟ ಆಗುತ್ತೆ. ನೋಡಿ ಈ ಥರ ಕಾಂಟ್ರಾಸ್ಟ್ ಕಲ್ಲರು, ಗ್ರೀನ್ ಕಲ್ಲರ್ ಬಾರ್ಡ್ರು ಮತ್ತು ಗ್ರೀನ್ ಕಲ್ಲರ್ ಸೆರಗು ಬಂದಿದೆ ನೋಡಿ, ತುಂಬ ಚೆನ್ನಾಗಿದೆ. ನಂಗೆ ತುಂಬ ಇಷ್ಟ ಈ ಥರ ಕಲರ್ಸು ತುಂಬ. ನಾನು ಚೂಸಿ ನನ್ನ ಮಗಳು ಬೇಜಾರು ಮಾಡ್ಕೋತಾಳೆ, ಎಷ್ಟೊತ್ತು ಮಾಡ್ತೀಯಮ್ಮ ನೀನು ಅಂತ. ನಾನು ಒಂದಷ್ಟು ತಗ್ಸಿ ನನಗೆ ಮನಸ್ಸು ಪೂರ್ತಿ ಇಷ್ಟ ಆದರೆ ಮಾತ್ರ ತೊಗೊಳೋದು, ಇಲ್ಲ ಅಂದರೆ ತೊಗೊಳೋದು. ಎಲ್ಲರೂ ಅಷ್ಟೇ ನೋಡಿ, ಟ್ರಾನ್ಸ್ಪರೆಂಟ್ ಆದರೆ ನನಗೆ ಕಲರ್ ಕಾಂಬಿನೇಷನ್ ಇಷ್ಟ ಆಯಿತು ಅಂತ ತೊಗೊಂಡಿದ್ದು. ಇದು 5,000 rupees. ನನ್ನ ಮಗಳು ಸಂಗೀತಲ್ಲಿ ಹಾಕ್ಕೊಂಡಿದ್ದೆ ನಾನು, ನನ್ನ ಮಗಳು ಮದುವೆ ಟೈಮಲ್ಲಿ ಸಂಗೀತ ಫಂಕ್ಷನ್ಗೆ ವೇರ್ ಮಾಡಿದ್ದೆ. ಟ್ರಾನ್ಸ್ಪರೆಂಟ್ ಅನ್ನೋದೊಂದು ಬಿಟ್ಟರೆ ಲೈಟ್ ವೈಟು ಮತ್ತು ತುಂಬ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್. ಇದು ಮೈಸೂರು ಸಾರಿ ಉದ್ಯೋಗಲ್ಲಿ ತೊಗೊಂಡಿದ್ದು. ಕ್ಲೀನಾಗಿ ಪ್ಲೀಟ್ ಮಾಡಿ ನೀಟಾಗಿ ಉಟ್ಕೊಂಡ್ರೆ ಈ ಅದರಲ್ಲೂ ನಮ್ಮಂಥವ್ರಿಗಿಂತ ಈಗಿನ ಯಂಗ್ಸ್ಟರ್ಸ್ ಉಟ್ಕೊಂಡ್ರೆ ಇದು
ಸ್ಲೀವ್ಲೆಸ್ ಬ್ಲೌಸ್ ಹಾಕ್ಕೊಂಡು ತುಂಬ ಚೆನ್ನಾಗಿ ಕಾಣುತ್ತೆ. ಅಥವಾ 3/4 ಬ್ಲೌಸ್ ಆ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ವೇರ್ ಮಾಡಬೇಕಷ್ಟೆ, ಏರ್ ಸ್ಟೈಲ್ ಎಲ್ಲ ಚೆನ್ನಾಗಿ ಮಾಡಿಕೊಂಡು ನೀಟಾಗಿ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಪಿನ್ ಮಾಡ್ಕೊಂಡು ಉಟ್ಕೋಬೇಕು ನೋಡಿ. ಇದು ಅರಿಶಿನ ಕುಂಕುಮ ಎರಡು ಕಲರ್ ಕಾಂಬಿನೇಷನ್ ಇದೆ. ನಂಗೆ ನೋಡಿದ ತಕ್ಷಣವೇ ಇಷ್ಟ ಆಗೋಯ್ತು. ಒಂದು ಮೂರು ಸೆಲೆಕ್ಟ್ ಮಾಡಿಟ್ಟಿದ್ದೆ, ಅದರಲ್ಲಿ ಇದು ನಂಗೆ ನೋಡಿದ ತಕ್ಷಣ ಮೂರರಲ್ಲಿ ಫಸ್ಟ್ ಚಾಯ್ಸ್ ಇದೆ ಆಯಿತು. ಅದಕ್ಕೋಸ್ಕರ ಇದನ್ನು ತೊಗೊಂಡೆ. ಇದು ಎಷ್ಟು ಪ್ರೈಸ್ ಅಂತಂದರೆ ಅನ್ಬಿಲೀವೇಬಲ್, ಬರೀ 3000 ರುಪೀಸ್. ಇದು KML ಮಾಲಲ್ಲೇ ನನ್ನ ಮಗಳು ಮದುವೆಯಲ್ಲಿ ನಾನು ಯಾವುದು ರಿಚ್ ಜಾಸ್ತಿ ದುಡ್ಡು ಕೊಟ್ಟು ತುಂಬ ದೊಡ್ಡ ದೊಡ್ಡ ಗಾಢವಾದ ಸೀರೆಗಳನ್ನ ತೊಗೊಳ್ಳಲಿಲ್ಲ ರೀ. ಯಾಕೆ, ಬರೀ ಸಿಂಪಲ್ ಆಗಿರೋದೇ ತೊಗೊಂಡೆ ನೋಡಿ. ಎಲ್ಲ ಅದೊಂದು ಮಾತ್ರ ಫಸ್ಟ್ ಒಂದು ತೋರಿಸಿದ್ನಲ್ಲ ಸೋನಲಲ್ಲಿ, ಅದೊಂದು ಮಾತ್ರ ನಾನು ಜಾಸ್ತಿ ಸೀರೆ ಅಂತ ದುಡ್ಡು ಕೊಟ್ಟು ತೊಗೊಂಡಿದ್ದು. ಇನ್ನು ಮಿಕ್ಕಿದ್ದೆಲ್ಲ 3000, 2.5 ಅದೇ ಥರ ನಾನು ತೊಗೊಂಡಿದ್ದು 5 ಮದುವೆಗೆ, ಮಗಳ ಮದುವೆಗೆ. ಇಮ್ಯಾಜಿನ್ ನೋಡಿ, ತುಂಬ ನನಗೆ ಇಷ್ಟ ಆಯ್ತಿದ್ದು. ನಿಮಗೇನಾದರೂ ಇಷ್ಟ ಆಯಿತಾ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೂ ಈ ಥರ ಸೀರೆಗಳು ಬೇಕು ಅಂತಂದರೆ KML ಅಂತಿದೆಯಲ್ಲ ಜಯನಗರಲ್ಲಿ, ಇದು ಸೆಂಟ್ರಲ್ ಹತ್ರನೇ ಬರುತ್ತೆ, ಅಲ್ಲಿ ಹೋಗಿ ಚೆಕ್ ಮಾಡಿ. ಈ ಥರ ಸೀರೆಗಳೆಲ್ಲ ತುಂಬ ಇದೆ ಕಲೆಕ್ಷನ್ಸ್ ಸೆಕೆಂಡ್ ಫ್ಲೋರಲ್ಲಿ. ಆಯಿತಾ, ಇನ್ನು ಮುಂದಕ್ಕೆ ಇನ್ನು ತುಂಬ ಸೀರೆಗಳು ತೋರಿಸೋದಿದೆ, ಆದರೆ ವೀಡಿಯೋ ಲೆಂತಿ ಆಗುತ್ತೆ ಅಂತಂದ್ಬಿಟ್ಟು ನಾನು ಇಲ್ಲಿಗೆ ನಿಲ್ಲಿಸ್ತೀನಿ ಇವತ್ತು. ದಯವಿಟ್ಟು ನನ್ನ ವೀಡಿಯೋಸ್ ಏನಾದರೂ ತಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾನು ಅಡುಗೆ ಮತ್ತು ಇವಾಗ ಗೌರ್ಮೆಂಟ್ ಜಾರಿಗೆ ತರಬೇಕು ಅಂತಿರೋ ಇದನ್ನು ಯೋಜನೆಗಳ ಬಗ್ಗೆ ನಾನು ಆದಷ್ಟು ಅನುಕೂಲವಾಗಿರುವಂಥ ಮಾಹಿತಿಗಳನ್ನ ತಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ನಮಸ್ಕಾರ.